ಮತ್ತೆ ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ನಮ್ಮ ಕುಡ್ಲ ಸಂಸ್ಥೆಯ ದೀಪಾವಳಿಯ ಅಂಗವಾಗಿ ಗುರುವಾರ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ಗೂಡುದೀಪ ಸ್ಪರ್ಧೆ ಆಯೋಜಿಸಿತ್ತು. ಸುಮಾರು 600 ಗೂಡುದೀಪಗಳು ಸ್ಪರ್ಧೆಗೆ ಬಂದಿದ್ವು. ದೀಪಾವಳಿ ಸಂಭ್ರಮ ಮೇಳೈಸುತ್ತಿದೆ. ಎಲ್ಲೆಡೆ ಗೂಡುದೀಪಗಳು ಆಕಾಶ ಬುಟ್ಟಿಗಳು ರಾರಾಜಿಸುತ್ತಿದೆ. ನಮ್ಮ ಕುಡ್ಲ ವಾಹಿನಿ ಗೂಡುದೀಪ ಸ್ಪರ್ಧೆಯ ದಶಮಾನೋತ್ಸವ ಕುದ್ರೋಳಿಯ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ನಡೆಯಿತು. ಮಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಗೂಡುದೀಪ ಸ್ಪರ್ಧೆಯನ್ನು ಚಾಲನೆ ನೀಡಿದರು. ಹಂಪೆಕಲ್ಲಿನ ದೇವಸ್ಥಾನ, ಶೃಂಗೇರಿಯ ಶಿಲ್ಪ ದೇಗುಲ, ತಾಜ್ ಮಹಲ್, ವಿಧಾನಸಭೆ, ಹುಲಿವೇಷದ ಟ್ಯಾಬ್ಲೋ, ಅಕ್ಷರಧಾಮ ಎಲ್ಲರ ಗಮನ ಸೆಳೆಯಿತು. ಬಣ್ಣದ ಕಾಗದದಿಂದ ನಿರ್ಮಿಸಿದ ಸಾಂಪ್ರದಾಯಿಕ ಗೂಡುದೀಪಗಳು, ಗೋಣಿ ನೂಲು ಮತ್ತು ಹುರಿ ಹಗ್ಗದಿಂದ ನಿರ್ಮಿಸಿದ ಗೂಡುದೀಪ, ಹಿಡಿಸೂಡಿ ಕಡ್ಡಿ ಬಿದಿರು ಸಿರಿಗೊಂಬೆ ಕನ್ನಡಿಯಿಂದಲೇ ನಿರ್ಮಿಸಿದ ಗೂಡುದೀಪಗಳು ಕಣ್ಮನ ಸೆಳೆದರು. ಪ್ರಥಮ ಮತ್ತು ದ್ವಿತೀಯ ಸ್ಥಾನಗಳಿಗೆ ಚಿನ್ನದ ಪದಕ ಬಹುಮಾನ ನೀಡಲಾಗುತ್ತಿದೆ ಎಂದು ಹರೀಶ್ ಕರ್ಕಿರ ತಿಳಿಸಿದರು. ಮೂಡುಬಿದ್ರೆಯ 7 ಇಂಚಿ ಬಾಲಕಿ ಅಶ್ವಿನಿಯ ಅತ್ಯಾಚಾರ ಮತ್ತು ಆತ್ಮಹತ್ಯೆ ಪ್ರಕರಣದ ತೀರ್ಪು ಹೊರಬಂದಿದ್ದು, ಆರೋಪಿ ಅಬ್ದುಲ್ ಸಲೀಂನಿಗೆ ಮಂಗಳೂರಿನ 1ನೇ ಹೆಚ್ಚುವರಿ ನ್ಯಾಯಾಲಯ 14 ವರ್ಷದ ಜೀವಾವಧಿ ಶಿಕ್ಷೆ ಹಾಗೂ 50,000 ರೂಪಾಯಿ ದಂಡ ವಿಧಿಸಿದೆ. 9ನೇ ತರಗತಿಯ ವಿದ್ಯಾರ್ಥಿನಿಯ ಸಾವಿಗೆ ಕಾರಣನಾಗಿದ್ದ ಆರೋಪಿ ಕಾಮುಕ ಬಸ್ ಕಂಡಕ್ಟರ್ಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ. ಅಭಿಮಾನ್ ಬಸ್ಸಿನ ಮಾಲೀಕನಾಗಿದ್ದ ಆರೋಪಿ ಸಲೀಂ ಯಾನೆ ಅಬ್ದುಲ್ ಸಲಾಂ ಅದೇ ಬಸ್ಸಿನಲ್ಲಿ ನಿರ್ವಾಹಕನಾಗಿಯೂ ಕಾರ್ಯನಿರ್ವಹಿಸಿದ್ದ. ಬಸ್ಸಿನಲ್ಲಿ ಬರುತ್ತಿದ್ದ ಯುವತಿಯರಿಗೆ ಕಿರುಕುಳ ನೀಡುತ್ತಲೇ ಬಂದಿದ್ದ ಈತ ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದ. ಆದರೂ ತನ್ನ ಚಾಳಿ ಬಿಡದ ಈತ ಪ್ರತಿದಿನ ಅದೇ ಬಸ್ನಲ್ಲಿ ಕಿನ್ನಿಗುಳಿ ಸಮೀಪದ ಐಕಳ ಪಾಂಪೈ ಶಾಲೆಗೆ ತೆರಳುತ್ತಿದ್ದ 7ಇಂಚಿಯ ಜಯಮೌಲ್ಯ ಎಂಬುವರ ಪುತ್ರಿ 9ನೇ ತರಗತಿಯ ಅಶ್ವಿನಿಯ ಮೇಲೆಯೂ ಕಣ್ಣು ಹಾಕಿದ್ದ. ಆಕೆಯನ್ನು ಪುಸಲಾಯಿಸುತ್ತಲೇ ಬಂದು ಕೊನೆಗೆ ಆಕೆಯನ್ನು ಅನುಭವಿಸಬೇಕೆಂದು ಪಣವನ್ನು ತೊಟ್ಟ. ಅದಕ್ಕಾಗಿ ಅದೇ ಬಸ್ನಲ್ಲಿ ಬರುತ್ತಿದ್ದ ಅಶ್ವಿನಿಯ ಸ್ನೇಹಿತೆಯ ಜೊತೆಯೂ ಸ್ನೇಹ ಸಂಪಾದಿಸಿದ್ದ. ತನ್ನ ಕಾಮ ತೃಷೆ ತೀರಿಸುವ ಉದ್ದೇಶದಿಂದ ಫೆಬ್ರವರಿ 2009ರಂದು ಸ್ನೇಹಿತೆಯ ಮೂಲಕ ಅಶ್ವಿನಿಯನ್ನು ಮಾರೂರು ಗುಡ್ಡಕ್ಕೆ ಬರುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದ. ಸಲಾಂ ತನ್ನ ಸ್ನೇಹಿತರ ಜೊತೆ ಅಲ್ಲಿಗೆ ತೆರಳಿ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದ. ಬಾಲಕಿ ಗುಡ್ಡಕ್ಕೆ ಹೋಗಿದ್ದನ್ನು ಗಮನಿಸಿದ್ದ ಸ್ಥಳೀಯರು ಗುಡ್ಡಕ್ಕೆ ಲಗ್ಗೆಯಿಟ್ಟಾಗ ಆರೋಪಿಗಳು ಪರಾರಿಯಾಗಿದ್ರು. ಇದೇ ವೇಳೆ ಅಲ್ಲಿಯೇ ಇದ್ದ ಅಶ್ವಿನಿಯನ್ನು ಹಿಡಿದ ಜನರು ಎಸ್ಐ ಭಾರತಿ ಕೈಗೆ ನೀಡಿದರು. ಅಲ್ಲಿ ಆಕೆಗೆ ಬುದ್ಧಿವಾದ ಹೇಳಿ ಬಿಡುಗಡೆಗೊಳಿಸಲಾಗಿತ್ತು. ಆದರೆ ವಿಷಯವು ಊರಿನಲ್ಲಿಡಿ ಹರಡಿದ ಕಾರಣ ನೊಂದ ಅಶ್ವಿನಿ ಆತ್ಮಹತ್ಯೆಗೆ ಶರಣಾಗಿದ್ಲು. ಘಟನೆಯ ಬಳಿಕ ಊರಿನಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು. ಸ್ಥಳೀಯರು ಆತನ ಬಸ್ಸನ್ನು ಬಹಿಷ್ಕರಿಸಿದ್ದರಿಂದ ಕೆಲವೇ ದಿನಗಳಲ್ಲಿ ಅದನ್ನು ಮಾರಲಾಗಿತ್ತು. ಸುಮಾರು 21 ತಿಂಗಳವರೆಗೆ ವಿಚಾರಣೆ ನಡೆಸಿದ್ದ ನ್ಯಾಯಾಲಯ ಮೊನ್ನೆ ಸಲಾಂನನ್ನು ಅಪರಾಧಿ ಎಂದು ಘೋಷಿಸಿತ್ತು. ಗುರುವಾರ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಿತ್ತು. ಅಪರಾಧಿ ಸಲಾಂನಿಗೆ 10,000 ರೂಪಾಯಿ ದಂಡ ಮತ್ತು ಜೀವನ ಪರ್ಯಂತ ಜೈಲುವಾಸದ ಶಿಕ್ಷೆ ವಿಧಿಸಿ ತೀರ್ಪು ನೀಡಲಾಗಿದೆ. ಈ ಮೂಲಕ ನತದೃಷ್ಟಿಯ